ಶಾಲಾ ಶಿಕ್ಷಕನಾಗಿದ್ದುಕೊಂಡು ಸಮಾಜದ ಅಂಕುಡೊಂಕು ತಿದ್ದಿ ಸಮಾಜವನ್ನು ಆದರ್ಶದತ್ತ ಕೊಂಡೊಯ್ದ ಬಸಲಿಂಗಪ್ಪ ಇವರು ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿದ್ದಾರೆ ಎಂದು ನಿಡಸೋಶಿ ಸಿದ್ಧ ಸಂಸ್ಥಾನ ಮಠದ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಹೇಳಿದರು. ತಾಲೂಕಿನ ನಾಗರಮುನ್ನೋಳಿ ಗ್ರಾಮದ ವಿಶ್ರಾಂತ ಶಿಕ್ಷಕ ಬಸಲಿಂಗಪ್ಪ ಕುಂಬಾರ್ ಜನ್ಮ ಶತಮಾನೋತ್ಸವ ಹಾಗೂ ತುಲಾಭಾರ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬಸಲಿಂಗಪ್ಪ ಕುಂಬಾರ್ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ ವೈದ್ಯರನ್ನಾಗಿ ಮಾಡಿ ಹಳ್ಳಿಯಲ್ಲಿ ಆಸ್ಪತ್ರೆ ಪ್ರಾರಂಭ ಮಾಡಿ ನೂರಾರು ಜನರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಎಂದರು. ಜಗತ್ತಿನಲ್ಲಿ ನೋಡ್ತೀವಿ ಎಲ್ಲದನ್ನೂ ತಯಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಒಬ್ಬ ಕನ್ನಡ ಶಾಲೆ ಮಾಡ್ತಾರೋ ಮೊದಲನೇ ಬೇಸ್ಮೆಂಟ್ ಅವನದೇ ಇರೋದಾನೆ. ಆ ಬೇಸ್ಮೆಂಟ್ ಸರಿಯಾಗಿ ಬಿತ್ತು ಅಂದ್ರೆ ಮುಂದೆ ಹುಡುಗ ಎಲ್ಲಿ ಬೇಕಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದಕ್ಕೆ ಹಾಮಾನಾಯಕ ಅಂತ ಕನ್ನಡದಲ್ಲಿ ಒಬ್ಬರು ಸಾಹಿತ್ಯ ಆಗಬಹುದು. ಅವರು ಒಂದೇ ಒಂದು ಕನ್ನಡ ಶಾಲೆ ಮಾಸ್ತರ ಬಗ್ಗೆ ಒಂದು ಸಾಲನ್ನು ಬರೀತಾರೆ, ಏನಿ ಧೋನಿ ಮಾಸ್ತರ್ ಅಂತ ಬರೀತಾರೆ. ಕಲ್ಲು ಶಬ್ದ ನೋಡ್ರಿ, ಏನಿ ಧೋನಿ ಮಾಸ್ತರ್ ಬಹಳಷ್ಟು ಗೊತ್ತದೆ. ಧೋನಿ ಎಲ್ಲರೂ ಈ ಕಡೆಯಿಂದ ಆ ಕಡೆಗೆ ಸಾಗುತ್ತದೆ, ಆ ಕಡೆಯಿಂದ ಈ ಕಡೆಗೆ ಸಾಗುತ್ತದೆ. ತಿಮ್ಮಾಪುರ ಮುದಗಲ್ ಮಹಾಂತ ಸ್ವಾಮೀಜಿ ಮಾತನಾಡಿ, ಇಂದಿನ ದಿನಮಾನದಲ್ಲಿ ಆಯುಷ್ಯದ ಕೊರತೆ ಇರುವಾಗ ಶತಾಯುಷ್ಯನ್ನು ಕಣ್ಣು ತುಂಬ ನೋಡುವುದೇ ಭಾಗ್ಯ. ಭಕ್ತಿ ಪಂಥವನ್ನು ತನ್ನ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಸಾವಿರಾರು ಜನರಿಗೆ ದಾರಿದೀಪವಾಗಿದ್ದಾರೆ. ಶಿಕ್ಷಕರಾಗಿ ಸಮಾಜದ ಪ್ರತಿಯೊಬ್ಬರಿಗೆ ಅಕ್ಷರಾಭ್ಯಾಸ ಕಲಿಸಿದ ಬಸಲಿಂಗಪ್ಪ ಕುಂಬಾರ್ ಕೊಡುಗೆ ಅಪಾರ. ಸಮಾಜದಲ್ಲಿ ಆದರ್ಶ ಜೀವನ ನಡೆಸಿ ಮೌಲ್ಯಯುತ ಜೀವನ ನಡೆಸಿರುವ ಬಸಲಿಂಗಪ್ಪನವರ ಜೀವನ ಚರಿತ್ರೆ ಪುಸ್ತಕ ಹೊರಬರಬೇಕು ಎಂದರು. ಇದಕ್ಕಿಂತಲೂ ದೊಡ್ಡ ಪುಣ್ಯ ಇನ್ಯಾವುದಿದೆ ಈ ಜಗತ್ತಿನಲ್ಲಿ ವಿಚಾರ ಮಾಡಿ. ಬಹುಶಃ ನಮ್ಮ ಹಿರಿಯರು ನಮ್ಮ ಕುಂಬಾರ ಬಂಧುಗಳು ಈ ಕಾರ್ಯಕ್ರಮವನ್ನು ರೂಪುಗೊಳಿಸಿದವರು ಒಂದು ವಿಚಾರವನ್ನು ಬರ್ತಿದ್ದಾರೆ. ಆ ವಿಚಾರವನ್ನು ನಾನು ನೆನಪಿಸಿ ಅದಕ್ಕೊಂದು ಪುಷ್ಟಿಯನ್ನು ಕೊಡುತ್ತೇನೆ. ಅವರಿಗೆ 100 ವಸಂತಗಳ ಶತಮಾನೋತ್ಸವ, ಅಲ್ಲೇ ಪಕ್ಕದಲ್ಲಿ ಕುಂತ ಇನ್ನೊಬ್ಬರು ಕೃಷ್ಣಾಬಾಯಿ ಅವರ ಅಮೃತ ಮಹೋತ್ಸವ ಅವರ ಶತಮಾನೋತ್ಸವ. ಈ ಅಮೃತ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಜೀವನದಲ್ಲಿ ಹೆಚ್ಚಾಗಿದೆ. ಇದನ್ನು ಬಹಳ ಚೆನ್ನಾಗಿ ನೆನಪಿಸಿಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಬಸಲಿಂಗಪ್ಪ ಕುಂಬಾರ್ ದಂಪತಿಯನ್ನು ಸ್ವಾಮೀಜಿಗಳು ಸನ್ಮಾನಿಸಿ ಗೌರವಿಸಿದರು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಮರ್ಯಾಯಿ ಮಾತನಾಡಿ, ಬಸಲಿಂಗಪ್ಪ ಕುಂಬಾರ್ ಮನೆತನದಿಂದ ನಾಗರಮುನ್ನೋಳಿ ಗ್ರಾಮ ರಾಜ್ಯದ ಗಮನ ಸೆಳೆದಿದೆ. ಅವರು ಆರೋಗ್ಯವಾಗಿದ್ದುಕೊಂಡು ಮಾರ್ಗದರ್ಶನ ಮಾಡುವುದು ಅವಶ್ಯಕವಾಗಿದೆ ಎಂದರು. ಅಧ್ಯಕ್ಷತೆಯನ್ನು ಖ್ಯಾತ ಲಕ್ವಾ ತಜ್ಞ ಡಾಕ್ಟರ್ ಎಂಬಿ ಕುಂಬಾರ್ ವಹಿಸಿದ್ದರು. ಚಿಂಚಣಿ ಅಲ್ಲಮ್ಮಪ್ರಭು ಸ್ವಾಮೀಜಿ, ಚಿಕ್ಕೋಡಿ ಸಂಪಾದನಾ ಸ್ವಾಮೀಜಿ, ಕಬ್ಬೂರು ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಹಿರಿಯ ಸಹಕಾರಿ ದುರಿನ ಡಿಟಿ ಪಾಟೀಲ್, ಬಸವಪ್ರಭು ಮನಗುಳಿ, ಬಾಳಪ್ಪ ಮಗದು, ಕಾಳಪ್ಪ ಹಮ್ಮಣ್ಣವರ್, ಮಹಾದೇವ್ ಕಲ್ಲಪ್ಪ ಕುಂಬಾರ್, ಬಾಬುಗೌಡ ಬಸಗೌಡನ್ನವರ್, ಶಿವಲಿಂಗ್ ಇಟಿ, ಮಾರುತಿ ಕೊಟಬಾಗಿ, ಸಿದ್ದಪ್ಪ ಪಾಶಾಪುರೆ, ರಾಮಪ್ಪ ಚೌಗ್ಲೆ, ಚನ್ನಮಲ್ಲ ನಾಯಿಕ್, ಶಿವಪ್ಪ ಇಟಿ, ದಾನಪ್ಪ ಕೊಟಬಾಗಿ, ಲಕ್ಷ್ಮಣ್ ಪೂಜೇರಿ, ವಿನಾಯಕ್ ಕುಂಬಾರ್, ಬಸವರಾಜ್ ಕುಂಬಾರ್, ಶಿವು ಮರ್ಯಾಯಿ ಮುಂತಾದವರು ಉಪಸ್ಥಿತರಿದ್ದರು. ಶಿಕ್ಷಕ ಚಂದ್ರಶೇಖರ್ ಅರಬಾವಿ ನಿರೂಪಿಸಿದರು.